ಒಟಿಎಸ್ ಯೋಜನೆಯ ಆಫರ್ನಿಂದ ಬಿಬಿಎಂಪಿಗೆ ಹರಿದು ಬಂದ ಕೋಟಿ ಕೋಟಿ ಹಣ, ಒಟ್ಟು 3067 ಕೋಟಿ ಹಣ ಸಂಗ್ರಹವಾಗಿದೆ. ಅದರಲ್ಲಿ 600 ಕೋಟಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಸಂಗ್ರಹವಾಗಿರುವಂತದ್ದು. ನಿನ್ನೆ ಒಂದೇ ದಿನ 185 ಕೋಟಿ ತೆರಿಗೆ ಹಣವನ್ನು ವಸೂಲಿ ಮಾಡಿದೆ. ಇದುವರೆಗೂ ಕೂಡ ಬಿಬಿಎಂಪಿ 3 ಲಕ್ಷ ಮಂದಿ ತೆರಿಗೆಯನ್ನ ಕಟ್ಟಬೇಕಿತ್ತು. ಒಟಿಎಸ್ ಯೋಜನೆಯಲ್ಲಿ 1,16,000 ಜನ ತೆರಿಗೆದಾರರು ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ. ಒಟ್ಟು ಈ ವರ್ಷ 3067 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಇದೇ ಒಟಿಎಸ್ ಯೋಜನೆಯ ಅವಧಿ ವಿಸ್ತರಣೆ ಬಗ್ಗೆ ಈಗ ಆಯುಕ್ತರು ಕೂಡ ಚಿಂತನೆಯನ್ನ ನಡೆಸಿರುವಂತದ್ದು. ಇನ್ನು ಇದೇ ವಿಚಾರವಾಗಿ ಒಟಿಎಸ್ ಯೋಜನೆಯ ಅವಧಿಯನ್ನ ವಿಸ್ತರಣೆ ಮಾಡೋಕೆ ಈಗ ಆಯುಕ್ತರು ಚಿಂತನೆಯನ್ನ ನಡೆಸಿದ್ದಾರೆ. ಇನ್ನು ಕೂಡ ತೆರಿಗೆಯನ್ನ ಕಟ್ಟುವಂತಹವರಿಗೆ ಹೆಲ್ಪ್ ಆಗ್ಲಿ, ಜೊತೆಗೆ ಬಿಬಿಎಂಪಿಗೆ ಆದಾಯ ಬರಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ತುಷಾರ್ ಗಿರ್ನಾಥ್ ಆಯುಕ್ತರೇನಿದೆ ಇದನ್ನ ವಿಸ್ತರಣೆ ಮಾಡುವಂತಹ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜುಲೈಗೆ ನಾವು ಸಂಗ್ರಹಣೆ ಮಾಡಿದ್ದು ಹಣ 2,450 ಇತ್ತು. ಈ ವರ್ಷ ಅದೇ ಟೈಮ್ಗೆ ನಾವು 3,060 ಕೋಟಿ ಮಾಡಿರುವುದರಿಂದ ಅರೌಂಡ್ 600 ಕೋಟಿ ಹೆಚ್ಚು ಹೋದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದ್ದಲ್ಲಿ ಹೋದ ವರ್ಷ ಟೋಟಲ್ ಅಮೌಂಟ್ನಲ್ಲಿ ಸಂಗ್ರಹಣೆಯಲ್ಲಿ ಈ ಸಲ 600 ಕೋಟಿ ಜಾಸ್ತಿಯಾಗಿ 3,067 ಕೋಟಿ ಸುಮಾರುವಷ್ಟು ನಾವು ನಿನ್ನೆ ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನೇ.